ಸ್ನೇಹಿತರೆ, ಈಗ ನಾವೊಂದು ತುಂಬಾ ಒಂದು ಪವಿತ್ರವಾದ ಜಾಗ ಅಂತ ಹೇಳಿದ್ರು ತಪ್ಪಲ್ಲ. ಯಾವುದು ಅಂತಂದ್ರೆ ಸ್ನೇಹಿತರೆ, ನಮ್ಮ ಹಳ್ಳಿ ಹೆಣ್ಣು ಮಕ್ಕಳ ಕಷ್ಟಪಟ್ಟು ದುಡಿದ ಹಣವನ್ನ ಭದ್ರವಾಗಿಡುವ, ಆ ಹಣವನ್ನ ಸ್ವಲ್ಪ ಹೆಚ್ಚು ಮಾಡಿ ಬಡ್ಡಿ ಸೇರಿಸಿ ಹೆಚ್ಚು ಮಾಡುವಂತ ಒಂದು ಸ್ಥಳ, ಅದಕ್ಕೆ ನಾನು ಪವಿತ್ರವಾದ ಸ್ಥಳ ಅಂತ ಹೇಳಿದ್ದು. ನಮ್ಮ ಜೊತೆ ನಾಗತಿಹಳ್ಳಿ ಸರ್ ಇದ್ದಾರೆ. ಇದು ಹೊಸ ಕೆಲಸ ಮಾಡಿದಿರಿ, ನಮ್ಮ ಪವಿತ್ರವಾದ ಸ್ಥಳ ಅಂತ ಬೇರೆ ಹೇಳಿದ್ರೆ ಏನು ಅನ್ನಿಸ್ತದೆ ನಿಮ್ಮ ಹೊಸ ಕೆಲಸ? ಪವಿತ್ರವಾದ ಸ್ಥಳ ಅನ್ನೋದು ನಿಜ ಒಂದು ರೀತಿಲಿ, ಯಾಕಂದ್ರೆ ಗ್ರಂಥಾಲಯ ಮತ್ತು ಈ ತರದ ಫಿನಾನ್ಷಿಯಲ್ ಎಂಪವರ್ಮೆಂಟ್ ಕೊಡೋದು, ಅಂದರೆ ಆರ್ಥಿಕ ಸಬಲೀಕರಣ, ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳಿಗೆ, ಅದು ಆ ದೃಷ್ಟಿಯಲ್ಲಿ ಅದಕ್ಕೊಂದು ಪಾವಿತ್ರ್ಯ ಇದೆ. ಯಾಕಂದರೆ ಬ್ಯಾಂಕು ತನ್ನ ನಿಬಂಧನೆಗಳ ನಡುವೆ ನಡೆಯೋದ್ರಿಂದ ಅದಕ್ಕೆ ನಿಜವಾಗ್ಲೂ ಪಾವಿತ್ರ್ಯ ಇರುತ್ತೆ, ಹುಚ್ಚಾಬಿಟ್ಟು ಏನೋ ನಡೆಸೋಕ್ಕಾಗಲ್ಲ, ಸಾರ್ವಜನಿಕವಾದ ಹಣ ಇರುತ್ತೆ. ಅದರಿಂದ ಸೊ ನಮ್ಮ ಹಳ್ಳಿಗೆ ಒಂದು ಬ್ಯಾಂಕ್ ಬೇಕು ಅಂತ ನನಗೆ ತುಂಬ ವರ್ಷಗಳಿಂದ ಅನ್ನಿಸ್ತಾ ಇತ್ತು. ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಸಭೆಗಳಲ್ಲಿ. ಮೊದಲಿಗೆ ಆ್ಯಕ್ಚುಲಿ ಸಹಕಾರಿ ಬ್ಯಾಂಕ್ನ ಉದ್ದೇಶ ಇತ್ತು, ಕಾರಣಾಂತರಗಳಿಂದ ಸಹಕಾರಿ ಬ್ಯಾಂಕ್ನ ಸ್ಥಾಪನೆ ಮಾಡೋಕೆ ಆಗಲಿಲ್ಲ. ಅದಕ್ಕೆ ಸರಳವಾದ ಉತ್ತರ ಏನಂದರೆ, ಸಹಕಾರಿ ಬ್ಯಾಂಕಿಗೆ ಸಹಕಾರ ಬೇಕು, ಅದು ಇರಲಿಲ್ಲ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸಹಕಾರದ ಮನೋಭಾವ ಹೋಗಿಬಿಟ್ಟಿದೆ, ಗೊತ್ತಲ್ಲ, ತುಂಬ ಕಷ್ಟ ಹಳ್ಳಿಗಳಲ್ಲಿ ಇವತ್ತು ಜನರನ್ನು ಒಟ್ಟು ಮಾಡೋದು. ಒಟ್ಟು ಮಾಡದೇ ಇರೋ ಸಹಕಾರ ಎಲ್ಲಾಗುತ್ತೆ? ಆಗ ನನಗೆ ತೋಚಿದ್ದು, ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕನ್ನ ಯಾಕೆ ಮಾಡಿಸ್ಬೇಕು, ಅನಿವಾರ್ಯವಾಗಿ ಮಾಡಿಸ್ಬೇಕು ಅಂತ. ಯಾಕೆಂದರೆ ಹಳ್ಳಿಲಿ ನಾವು ಒಂದು ಮಿಲ್ಕ್ ಪ್ರೊಕ್ಯೂರಿಂಗ್ ಯೂನಿಟ್ ಹಾಕ್ಸಿದ್ದೀವಿ, ಅಭಿವ್ಯಕ್ತಿ ಮಹಿಳಾ ಹಾಲು ಉತ್ಪಾದಕರ ಸಂಘ ಅಂತ. ಅವರು ಹೆಣ್ಮಕ್ಳೇ ನಡೆಸುವಂಥದ್ದು, ದಿನಕ್ಕೀಗಾಗಲೇ 600-700 ಲೀಟ್ರ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ವಾರ ವಾರ ಸರ್ಕಾರದಿಂದ ಹಣ ಬರೋ ಏಕೈಕ ಸಂಸ್ಥೆ ಡೈರಿ, ಅದು ಮಹಿಳೆಯರು ಮನೆ ಬಾಗಿಲಿಗೆ ಬರೋದು, ಅವರೇ ನಡೆಸೋದು, ಅವರೇ ಸೆಕ್ರೆಟರಿ, ಅವರೇ ಟ್ರೆಷರರ್ಸು, ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ. ಸೊ ಅವರು ಪೋಗೋದೆಲ್ಲ ಬೆಳ್ಳೂರಿಗೆ ಹೋಗೋರು, 6-7 ಕಿಲೋಮೀಟ್ರಿಗೆ ಹೋಗಬೇಕು. ಅಲ್ಲಿ SBI ಕೆಲವು ಕಡೆ ಅವ್ರಿಗೇನೋ ಸರಿ ಹೋಗ್ತಿರಲಿಲ್ಲ, ಹಾಗಾಗಿ ನನಗೆ ಇದನ್ನು ಮಾಡಬೇಕು ಅನ್ನಿಸ್ತು. ಮತ್ತು ಕರ್ನಾಟಕ ಬ್ಯಾಂಕನ್ನು ಅಪ್ರೋಚ್ ಮಾಡಿದಾಗ ಅವರು ಈ ಥರದೊಂದು ಕಟ್ಟಡ ಮಾಡಿಕೊಡಿ, ನಾವು ಮಾಡೋಣ ಅಂತ ಹೇಳಿದರು. ನನಗೆ ಭೂಮಿ ಇರಲಿಲ್ಲ, ನನ್ನ ಸೋದರಂದು ಕಾಂತರಾಜು ಅಂತ ಆತಂದು ಲ್ಯಾಂಡ್ ಇತ್ತು, ಅವನಿಗೆ ಈ ಥರ ನೋಡಪ್ಪ ಬ್ಯಾಂಕ್ ಮಾಡಬೇಕು ಅಂದಾಗ ಅವನು ಅದನ್ನು ಹಳ್ಳಿ ನಮ್ಮ ಹಳ್ಳಿಯ ಹಿತದೃಷ್ಟಿಯಿಂದ ವ್ಯಾಪಾರ ಏನೇ ಇದ್ರೂ ಅದನ್ನು ಮಾರಿ ಕೊಡಬೇಕು ಅನ್ನೋ ಅಂತ ಮನಸ್ಸು ಹೊಂದಿತ್ತಲ್ಲ, ಅವನು ಮಾಡಿಕೊಟ್ಟ. ಬರೋ ಕಾಂತು, ಕಾಂತರಾಜು ನಮ್ಮ ಹಳ್ಳಿ ಗ್ರಂಥಪಾಲಕ, ನಮ್ಮ ಲೈಬ್ರರಿ ಇನ್ಚಾರ್ಜ್ ಅವನು, ಈ ಥರ ಇವನೇ ನಿಜವಾದ ಮಾಲೀಕ, ನಾವೆಲ್ಲಿರ್ತೀವಿ ಅವನೇ ನೋಡ್ಕೊಳ್ಳೋದಿಲ್ಲ. ಸೊ ಕಟ್ಟಬೇಕು ಅಂತ ಹೋದಾಗ ಕರ್ನಾಟಕ ಬ್ಯಾಂಕ್ನವರು ಈ ಕೆಲವು ನಿಬಂಧನೆಗಳನ್ನು ಕೊಟ್ಟರು, ಹಿಂಗೆ ಹಿಂಗೆ ಕಟ್ಟಬೇಕು, ಹೀಗಿರಬೇಕು ಅಂತ ನಿಯಮಗಳಿರುತ್ತೆ. ಅವ್ರದ್ದು ಇಂಟೀರಿಯರ್ ಹೀಗೆ ಇರಬೇಕು ಅಂತ, ಒಂದೊಂದು ಸೆಕ್ಟರ್ಗೆ ಹೀಗಿರಬೇಕು ಅಂತ ಅವ್ರದ್ದೊಂದು ಸೆಟ್ಅಪ್ ರೂಲ್ಸ್ ಇರುತ್ತೆ. ಸೊ ಆಮೇಲೆ ಕರ್ನಾಟಕ ಬ್ಯಾಂಕಲ್ಲಿ ಇದೊಬ್ರು ದೇಶಪಾಂಡೆ ಅಂತ ಒಬ್ರು PR ಇದ್ದಾರೆ, ಅವ್ರು ಕೇಳಿದೆ. ಅವರು MD ಅವ್ರಿಗೆ ಪರಿಚಯ ಮಾಡಿಕೊಟ್ರು, ಮಹಾಬಲೇಶ್ವರ್ ಭಟ್ ಅಂತ ಹೇಳಿ, ಅವರು ಮಾಡಿ ನೀವು ಅಂತ ಹೇಳಿ ಕೊಟ್ಟರು. ನಮಗೇನೆಂದರೆ ಸಂಸ್ಕೃತಿ ಹಬ್ಬಕ್ಕೆ ಇದನ್ನು ಕೊಡುಗೆ ಕೊಡಬೇಕು. ಈ ವರ್ಷ ಸಂಸ್ಕೃತಿ ಹಬ್ಬ ಪ್ರತಿ ಯುಗಾದಿಲಿ ನಡೆಯುತ್ತಲ್ಲ ನಮ್ಮೂರಲ್ಲಿ, ನಾಗತಿಹಳ್ಳಿಲಿ, ಇದು 19ನೇ ವರ್ಷದ್ದು. ಈ ವರ್ಷಕ್ಕೆ ಏನಾದರೂ ಒಂದು ವಿಶೇಷ ಮಾಡಬೇಕು ಅಂತ ಅನ್ನಿಸ್ತು. ಸೊ ಸಂಸ್ಕೃತಿ ಹಬ್ಬದ ಭಾಗವಾಗಿ ಇದನ್ನು ನಾವು ಮಾಡಿ ಉಸಿರು ಕಟ್ಟಿ ಇದನ್ನು ಮಾಡಿದ್ವಿ. ನನಗೆ ಅನುಭವಕ್ಕೆ ಬಂದಿದ್ದೇನೆಂದರೆ, ನಮಗೆ ಸಾರ್ವಜನಿಕವಾಗಿ ಅಷ್ಟಿಷ್ಟು ಹೆಸರಿದ್ರೂ ಕೂಡ ಒಂದು ಕಮರ್ಷಿಯಲ್ ಕಟ್ಟಡ ಕಟ್ಟೋದೊಂದು ಹಳ್ಳಿಲಿ ಕೂಡ ತುಂಬ ಕಷ್ಟ, ನಿಯಮಗಳು ತುಂಬ ಕಷ್ಟ, ಅದು ಹೇಳಬಾರ್ದು ಅಷ್ಟು ಕಷ್ಟ. ಅಲಿನೇಷನ್ ಅಂತೆ, ಕಮರ್ಷಿಯಲ್ ಅಂತೆ, ವಿವಿಧ ಇಲಾಖೆಗಳಿಗೆ ಸುತ್ತಾಡಬೇಕು. ನಮ್ಮ ಸ್ಪೆಷಲ್ DC HL ನಾಗರಾಜು ಇದ್ದಾರೆ ಮಂಡ್ಯದಲ್ಲಿ, ತುಂಬ ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ನಿನ್ನೆ ಅವರೇ ಇಲ್ಲಿ ಬಂದಿದ್ದರು. ತುಂಬ ಅದು ನಮಗೆಲ್ಲ ಕೆಲಸಗಳನ್ನು ಅವರು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿದ್ದು ಎಲ್ಲನೂ ಮಾಡಿಕೊಟ್ರು. ಪಾಪ ನೀರು, ವಿದ್ಯುತ್ ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ನೋಡೋದಕ್ಕೆ, ಸಣ್ಣ ಕಟ್ಟಡ ಹಳ್ಳಿಗಳಲ್ಲಂತೂ ಮಾಡೋದು ತುಂಬ ಕಷ್ಟ. ಅದೇ ನಿಯಮಗಳು ಕಟ್ಟಡ ಕಮರ್ಷಿಯಲ್ ಕಟ್ಟಡ ಅಂತಲೇ ಇದು ಬೆಂಗಳೂರಿಗೂ ಏನೋ ಇಲ್ಲೂ ಅಷ್ಟೇ ಅಪ್ಲೈ ಆಗುತ್ತೆ, ಅಷ್ಟೇ ಎಲ್ಲ ಕಾನೂನುಗಳು ಅನ್ವಯ ಇರುತ್ತೆ. ನಾನು ಅನ್ಕೊಂಡೆ ಹಳ್ಳಿಲಿ ಅಂದರೆ ಒಂದು ಸೈಟ್ ತಂದು ಕೊಡ್ತಾರೆ, ಏನು ಇರಲ್ಲ, ನೀವು ಕಟ್ಟಿ ನೋಡಿ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಬ್ಯಾಂಕ್ ಮಾಡಿಸ್ಬೇಕು ಹೊರಟ ಮೇಲೆ ಎಷ್ಟು ಉತ್ಸಾಹ ಬಂತು ಅಂದರೆ, ನಮ್ಮ ಹಳ್ಳಿಯವರಿಗೆ, ಈವನ್ NRI ನಮ್ಮೂರಲ್ಲಿ ಹೊರಗಡೆ ಇರೋರು, ದುಬೈಲಿ ಇರೋರು, ಅಮೆರಿಕಲ್ಲಿ ತುಂಬ ಜನ ಇದ್ದಾರೆ, ಎಲ್ಲರೂ ದೇ ಆರ್ ಓಪನಿಂಗ್ ದೇರ್ ಅಕೌಂಟ್ ಅಲ್ಲಿ. ಇಲ್ಲಿ ತುಂಬ ನಮಗೆ ಲಾಭದಾಯಕವಾಗಿ ಬ್ಯಾಂಕ್ ನಡೀತಿದ್ರೆ ಸಾಲ ಸೌಲಭ್ಯಗಳು ಇತ್ಯಾದಿಗಳು ತುಂಬ ಹೆಚ್ಚು ಸಿಗುತ್ತೆ ಜನಕ್ಕೆ, ನಡೆಯುತ್ತೆ. ನನ್ಗೆ ಆ ವಿಷಯದಲ್ಲಿ ಮೊದಲು ಇದರ ಬ್ಯಾಂಕಿನ ವಹಿವಾಟಿನ ಮಾಹಿತಿ ಕೊಟ್ಟವರು ನಮ್ಮ ಶಂಕರಗೌಡರು, ಅವರು ಹೇಳಿದರು ಆ್ಯಕ್ಚುಲಿ ಸಹಕಾರಿ ಬ್ಯಾಂಕ್ ಮಾಡಿಸಿ ಅಂತ, ಅದರ ಬಗ್ಗೆ ಪೂರ್ತಿ ಕೊಟ್ಟಕ್ಕೆ ಅವ್ರ ಹಳ್ಳಿಲಿ ತುಂಬ ಮಾಡಿಸಿದ್ದಾರೆ. ಅವರು ತುಂಬ ಎಲ್ಲ ಥರದ ಬ್ಯಾಂಕ್ಗಳಿದ್ದಾವೆ, ನನಗೆ ಅಷ್ಟು ಮಾಡೋಕ್ಕಾಗಿಲ್ಲ, ನಮ್ಮ ಹಳ್ಳಿ ಚಿಕ್ಕದು ಸ್ವಲ್ಪ, ಅದಕ್ಕೆ ಒಂದು ಸಾಂಕೇತಿಕವಾಗಿ ಬ್ಯಾಂಕ್ ಮಾಡಿದ್ವಿ. ನಾಗತಿಹಳ್ಳಿ ಗ್ರಾಮದ ಹೆಣ್ಣು ಮಕ್ಕಳ
ಕಷ್ಟಪಟ್ಟು ದುಡಿದ ಹಣ ಇಲ್ಲಿ ಬಂದು. ಖಂಡಿತ, ಎಲ್ಲರೂ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂದರೆ ಸಾಕಾಗೋಗಿತ್ತು. ಆಮೇಲೆ ಇನ್ನೊಂದು ಸಮಸ್ಯೆ ಹೇಳ್ತೀನಿ ಕೇಳಿ, ರೂರಲ್ ಬ್ಯಾಂಕ್ಗಳಲ್ಲಿರೋದು ಅಂದರೆ ಕನ್ನಡ ಬರದೇ ಇರುವಂಥ ಅಧಿಕಾರಿಗಳನ್ನ ಹಾಕ್ಬಿಡ್ತಾರೆ ಮ್ಯಾನೇಜರ್ ಆಗಿ. ಯಾರು ಪಂಜಾಬ್ ಅವರು ಬಂದವರು ಊರಿನಲ್ಲೇ ಇಲ್ಲ, ಒಡಿಸ್ಕೊಂಡು ಹೋಗ್ತಾರೆ ಹಳ್ಳಿಯವ್ರ ಕೈಲಿ. ಗಲಾಟೆಯೋ ಗಲಾಟೆ ದಿನ, ಅವನು ಹಿಂದಿ ಮಾತಾಡ್ತಾನೆ ಇವ್ರಿಗೆ ಗೊತ್ತಾಗಲ್ಲ, ಕನ್ನಡ ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ. ಅದು ಬ್ಯಾಂಕ್ ಒಂದು ರಾಷ್ಟ್ರೀಯ ಸಂಸ್ಥೆ ಆಗಿರೋದ್ರಿಂದ ನೀವು ಕನ್ನಡದವರು ಅಂತ ಕಡ್ಡಾಯ ಮಾಡೋಕ್ಕಾಗಲ್ಲ. ನಾನು ಅಂತೂ ಕಡ್ಡಾಯ ಕೇಳಿದ್ದೆ ನಮ್ಮ ಪ್ರಜ್ವಲ್ ಶೆಟ್ಟಿ ಅಂತ ಕನ್ನಡದ ಮ್ಯಾನೇಜರ್ ಹಳ್ಳಿಗೆ ಬಂದು ಇಲ್ಲೇ ಒಂದು ಮನೆ ಮಾಡಿಕೊಂಡು ಸಂಸಾರ ಸಮೇತ ಸೆಟ್ಲ್ ಆಗಿ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಶೆಟ್ಟಿ. ನಮ್ಮ ಮೋಹನ್ ಆಳ್ವ ಅವ್ರ ಊರ್ನವರು ಮೂಡುಬಿದ್ರೆ ಸಾವಿರ ಕಂಬದ ಬಸದಿಯವರು ಮಾಡಿಸಿ ಇವತ್ತು ಅವರು ಉತ್ಸಾಹದಿಂದ ಎಲ್ಲ ನಾನೇ ಮೊದಲ ಖಾತೆದಾರ ನಮ್ಮ ಬ್ಯಾಂಕ್ಗೆ, ನಾನೇ ಫಸ್ಟ್ ಖಾತೆ, ಆಮೇಲೆ ದುಡ್ಡು ತೊಗೊಂಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅವನು ಎರಡನೇ ಖಾತೆದಾರ, ಜಮೀನ್ದಾರ ಇನ್ನುಳಿದವರೆಲ್ಲ ಇಲ್ಲೇ ಇದ್ದೀರಿ. ಎಲ್ಲರೂ ಈಗ ಹಣದ ವಿಷಯದಲ್ಲಿ ವ್ಯವಹಾರ ಚತುರರಾಗ್ಬಿಟ್ಟಿದ್ದಾರೆ, ಎಲ್ಲರಿಗೂ ಬ್ಯಾಂಕ್ನ ಬಳಕೆ ಗೊತ್ತಾಗ್ಬಿಟ್ಟಿದೆ. ಬಂದು ಏನು ಬೇಕು ಲಾಭ ಪಡ್ಕೊಳ್ಳೋದು ಅಥವಾ ಬ್ಯಾಂಕ್ನಲ್ಲಿ ಖಾತೆಲಿ ಹಣ ಹಿಡೋದು, ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಜನರ ಹತ್ರ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಬಳಸ್ಕೊಳ್ಳೋದೇ ಬ್ಯಾಂಕ್ ವ್ಯವಸ್ಥೆ. ಯಾಕೆಂದರೆ ಸುಮ್ಮನೆ ಎಲ್ಲೆಲ್ಲೋ ಯಾವ್ಯಾವ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ, ಅದನ್ನು ಶಿಸ್ತುಬದ್ಧವಾಗಿ ಇಟ್ಕೊಂಡು ಶಿಸ್ತುಬದ್ಧವಾಗಿ ತೊಡಗಿಸ್ಕೊಂಡು ನನಗಿಂತ ನೀವು ಅವ್ರನ್ನ ಮಾತಾಡಿಸ್ಬೇಕು. ಬ್ಯಾಂಕ್ನ ಹಳ್ಳಿಲಿ ಹಳ್ಳಿಲಿ ನಡೆಸ್ತಿರೋ ಬ್ಯಾಂಕ್ ನಡೆಸಿರೋರು ಅವರು. ಹೌದು, ಖಂಡಿತವಾಗಿ ಖಂಡಿತವಾಗಿ. ಈ ಸಂಸ್ಕೃತಿ ಹಬ್ಬ 19ನೇ ವರ್ಷ ಸಂಸ್ಕೃತಿ ಹಬ್ಬಕ್ಕೆ ವಾಣಿಜ್ಯ ಟಚ್ ಯಾಕೆ ಬ್ಯಾಂಕ್ ಅಂದರೆ ಈಗ ನಾಟಕ ಮಾಡಿಸ್ತಾರೆ, ಹಾಡು ಹಾಡಿಸ್ತಾರೆ. ಸಿ, ಒಂದು ಸಮಗ್ರವಾಗಿ ನೋಡಿದಾಗ ನೀವು ಒಂದು ಹಳ್ಳಿಗೆ ಬರೀ ನೀವು ನಾಟಕ ಮಾಡಿಸ್ಕೊಂಡು ಅಥವಾ ಒಂದು ಗ್ರಂಥಾಲಯ ಇಟ್ಕೊಂಡ್ಬಿಟ್ಟು ಓದಿಸ್ಕೊಂಡು ಕಲೆ ಸಾಹಿತ್ಯ ಸಂಸ್ಕೃತಿ ಅಂದರೆ ಅದು ಒಂದು ಭಾಗ, ಅದು ಪೂರ್ಣ ಅಲ್ಲ. ಅದು ಪರಿಪೂರ್ಣ ಅಂದರೆ ಇಟ್ಸ್ ಮಸ್ಟ್ ಬಿ ಇನ್ವಾಲ್ವಿಂಗ್ ಎಕನಾಮಿಕಲ್ ಆಸ್ಪೆಕ್ಟ್. ಹಳ್ಳಿಯ ಆರ್ಥಿಕತೆ, ಅದರಲ್ಲೂ ಹಳ್ಳಿಯ ಹೆಣ್ಣು ಮಕ್ಕಳ ಆರ್ಥಿಕತೆ ಸರಿ ಹೋದರೆ ಮಾತ್ರ ಹಳ್ಳಿಗಳು ಸರಿ ಹೋಗುತ್ತೆ. ಯಾಕಂದರೆ ಗಂಡಸರಿಗಿಂತ ಹೆಚ್ಚು ಜವಾಬ್ದಾರಿಯಿಂದ ಹೆಣ್ಮಕ್ಕಳು ಹಣವನ್ನು ಖರ್ಚು ಮಾಡ್ತಾರೆ, ಬಳಸ್ತಾರೆ, ಮಕ್ಕಳನ್ನು ಓದಿಸ್ತಾರೆ, ಸ್ಕೂಲಿಗೆ ಕಳಿಸ್ತಾರೆ, ಭಾಳ ಮಿತವ್ಯಯಗಳಾಗಿರ್ತಾರೆ. ಅದು ನಿಮಗೆ ಗೊತ್ತಿದೆಯಲ್ಲ, ಒಂದು ಹಳ್ಳಿನಲ್ಲಿ ಹೆಂಗಸ್ರ ಹತ್ರ 100 ರೂಪಾಯಿ ಇರೋದು ಒಂದೇ, ಗಂಡಸ್ರ ಹತ್ರ 1,000 ರೂಪಾಯಿ ಇರೋದು ಒಂದೇ. ಅದು ಒಂದು ಎಲ್ಲರಿಗೂ ಗೊತ್ತಿರೋದು ಹಳ್ಳಿಗಳಲ್ಲಿರೋರಿಗೆ. ಯಾಕೆಂದರೆ ಅವ್ರ ಕೈಲಿ ದುಡ್ಡಿರಬೇಕು, ಮನೆ ನಡೆಸ್ತಾರೆ. ನಮ್ಮಲ್ಲಿ ಸ್ತ್ರೀ ಇದಿದೆ, ಸಂಘಟನೆಗಳೆಲ್ಲ ಇದ್ದಾವೆ, ಎಲ್ಲ ಸಣ್ಣ ಸಣ್ಣ ಕೌಶಲ್ಯ ಅಭಿವೃದ್ಧಿಗಳು ಎಲ್ಲ ಮಾಡ್ತಿರ್ತಾರೆ. ನನ್ನ ಜೊತೆ ಕೃಷಿ ಅಧ್ಯಯನ ಪ್ರವಾಸ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕಡೆ ಹೋಗಿ ಬರ್ತೀವಿ, ಬೇರೆ ಬೇರೆ ರಾಜ್ಯಗಳಿಗೆ. ಲಾಸ್ಟು ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ವಿ, ತೆಂಗಿನ ಬೆಳೆ ಬಗ್ಗೆ ರಿಸರ್ಚ್ ಅದೆಲ್ಲ, ನಮ್ಮ ಹಳ್ಳಿಲಿ ಏನು ಅದನ್ನು ಮಾಡ್ಬೋದು ಆ ಥರದ್ದು. ಹೀಗಾಗಿ ಎಲ್ಲ ಆ್ಯಕ್ಟಿವಿಟಿ ಕಲೆ ಸಾಹಿತ್ಯ ರಂಗಭೂಮಿ ಜೊತೆ ಜೊತೆಗೆ ಆರ್ಥಿಕತೆ ಇಂಪಾರ್ಟೆಂಟ್, ಆರ್ಥಿಕತೆ ಇಂಪಾರ್ಟೆಂಟು. ಒಂದರಿಂದ ಹಳ್ಳಿನ ನಾವು ಒಂದು ಏಕಮುಖವಾಗಿ ನೋಡೋಕ್ಕಾಗಲ್ಲ. ಸರ್ವತೋಮುಖವಾಗಿ ನೋಡಬೇಕು ಅಂದರೆ ನೀವು ಹೋಲ್ಸಮ್ ಆಗಿ ನೋಡಬೇಕು ಅಂದರೆ ಒಂದು ಕಂಪ್ಲೀಟ್ ವಿಷನ್ ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರಲೇಬೇಕು, ಅದು ತುಂಬ ಮುಖ್ಯ. ಅದು ನಾಟಕ ಇತ್ಯಾದಿಗಳು ಮನಸ್ಸಿಗೆ ರಂಜನೆ ಕೊಡ್ತವೆ, ಆನಂದ ಕೊಡ್ತವೆ, ಸರಿ, ಹೊಟ್ಟೆ ತುಂಬಲ್ಲ, ಅದು ಮನಸ್ಸು ತುಂಬುತ್ತಷ್ಟೇ. ಮನಸ್ಸು ತುಂಬಿಸೋದು ಬೇರೆ, ಕಲೆ ಹೊಟ್ಟೆ ತುಂಬಿದ ಮೇಲೆ ತಾನೇ ನಾಟಕ ಆಡೋದು. ಹಾಂ, ಹಾಗಲ್ಲ. ಅದಕ್ಕೆ ನಾನು ಏಕಕಾಲಿಕ ರಂಗಮಂದಿರ ಗ್ರಂಥಾಲಯ ಎರಡು ಯೋಚನೆ ಮಾಡಿದ್ದು, ಒಂದು ಕಡೆ ಅದು ಕಲೆ ವಿಜ್ಞಾನ ಎಲ್ಲವುಗಳು ಇದಾಗಬೇಕು. ಲಕ್ಕಿಲಿ ನಮ್ಮ ಸ್ಕೂಲು ಹುಡುಗರು ಜಾಸ್ತಿ ಆಗಿದ್ದಾರೆ, ಮಕ್ಕಳು ಸರ್ಕಾರಿ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಈಗ ತುಂಬ 100-200 ಮಕ್ಕಳ ಹತ್ರ ಆಗಿದೆ, ಅದೊಂದು ದೊಡ್ಡ ಸಮಾಧಾನ. ಈಗ ನಿನ್ನೆ ನೀವು ಬರಬೇಕಾಗಿತ್ತು, ಮಕ್ಕಳೇ ಇಡೀ ದಿನದ ಕಾರ್ಯಕ್ರಮ ಮಾಡಿಕೊಡ್ರು, ಲಾಟ್ ಆಫ್ ಡ್ಯಾನ್ಸ್ ಪ್ರೋಗ್ರಾಮ್ಸು ಅದು ಇದೆಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೆ ಟೀಚರ್ಸ್ ಬಂದಿದ್ದಾರೆ ನಮಗೀಗ. ಕಟ್ಟಡ, ಆ ಕಟ್ಟಡ ಕೂಡ ಒಂದು ಒಂದು ಅಕಾಸ್ಟಿಕ್ನ ಗಮನ ಇಟ್ಕೊಂಡು ಮಾಡಿರುವ, ಹೈವೇ ಪಕ್ಕದಲ್ಲಿರೋದ್ರಿಂದ ಮಕ್ಕಳಿಗೆ ಹೈವೇನ ಶಬ್ದಗಳು ಕೇಳಿಸಿದ ಹಾಗೆ ಲೋ ಬಜೆಟಲ್ಲಿ ಮಾಡಿರುವಂಥ ಒಂದು ಕನ್ಸ್ಟ್ರಕ್ಷನ್ ಅದು. ಅದನ್ನು ಶಿಕ್ಷಣ ಇಲಾಖೆಯವರು ಅದೇ ಥರ ಎಲ್ಲ ಹಳ್ಳಿಗಳಾಗಬೇಕು ಅಂತ ಬಂದು ನಕ್ಷೆ ಎಲ್ಲ ತೊಗೊಂಡು ಹೋಗ್ತಾರೆ, ಡಿಸೈನ್ಸು ಅದರ ಆರ್ಕಿಟೆಕ್ಚರಲ್ಲಿ ಇದನ್ನೆಲ್ಲ. ಮೇಲ್ಗಡೆ ಒಂದು ಕನ್ನಡ ಭವನ ಇದೆ, ಅದು ಇಂಟೀರಿಯರ್ ಪ್ರೋಗ್ರಾಮ್ಸ್ಗಳಿಗೆ. ಬಯಲ್ ರಂಗಮಂದಿರ ಹೊರಗಡೆ ನಡೀತಕ್ಕಂಥ ಎಕ್ಸ್ಟೀರಿಯರ್ ಆಗತಕ್ಕಂಥ ರಂಗಮಂದಿರಕ್ಕೆ. ಬಹುಶಃ ಬ್ಯಾಂಕ್ ಆದಮೇಲೆ ನನಗನ್ಸಿದೆ ಇಲ್ಲಿ ಒಂದಷ್ಟು ಬೇರೆ ಬೇರೆ ಮಳಿಗೆಗಳು ಶುರುವಾಗ್ಬೋದು, ಬೇರೆ ಬೇರೆ, ಅದು ಕೂಡ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಆಗುತ್ತೆ, ಆರ್ಥಿಕ ಸಬಲೀಕರಣ ಅದೊಂದು ದಾರಿ ಆಗುತ್ತೆ. ಮುಖ್ಯವಾಗಿ ತೆಂಗು ಬೆಳಿತೀವಿ ನಾವು, ನಮ್ಮ ಗೌಡ್ರವರು ಎಲ್ಲ ನಾಲೆ ಕಬ್ಬು ಮಂಡ್ಯದ, ನಾವು ಮಂಡ್ಯದವರು, ನಮ್ಮ ಹೆಸರಿಗೆ ಮಂಡ್ಯ ನಾವು ಅಷ್ಟೇ, ಅವ್ರು ನಿಜವಾದ ಮಂಡ್ಯ. ಸೊ ನಮ್ಮೂರಲ್ಲಿ ತೆಂಗು ಮತ್ತು ರಾಗಿ ಅದು ಬರ್ತದೆ, ಇದು ಬೇಸಿಗೆ ಒಣಭೂಮಿ, ಅವ್ರಿಗೆ ಅವೆಲ್ಲ ಸೌಲಭ್ಯ ಇದೆ. ಹಾಗಾಗಿ ತೆಂಗನ್ನೇ ಇಟ್ಟುಕೊಂಡು ಹೇಗೆ ಅದರಲ್ಲಿ ಕಾಯಿರ್ ಇಂಡಸ್ಟ್ರೀಸ್ ಮಾಡ್ಬೋದು ಇತ್ಯಾದಿ ಮಾಡಲಿಕ್ಕೆ ಈ ಬ್ಯಾಂಕಿನ ಮೂಲಕ ಅದನ್ನೆಲ್ಲ ಮಾಡಬೇಕು ಅನ್ನೋದು
ನನ್ನ ಆಸೆ. ಆಮೇಲೆ ಎಷ್ಟೇ ಸುಮ್ಮನೆ ನಾವು ಹಳ್ಳಿಗಳು ಏನು ಮಾಡೋ ಪ್ರಯೋಜನ ಇಲ್ಲ, ಹಳ್ಳಿಗಳು ಹಿಂಗಾಗಿದೆ ಹಾಳಾಗಿದೆ ಅಂತ ನಾವು ಏನಕ್ಕೆ ಕೊರಗೋದ್ರ ಬದಲು ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡ್ತಾ ಹೋಗ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಮ್ಮ ಕೈಲಿ ಏನಾಗುತ್ತೆ ಇಷ್ಟೇ, ಒಂದು ನಮ್ಮ ನಾಟಕಕ್ಕೆ ಒಂದು 200 ಜನ ಬರ್ತಾರೆ ಬರಲಿ ಅಷ್ಟೇ, 20 ವರ್ಷ ಆದರೂ ಅಷ್ಟೇ ಬರ್ತಾರೆ ಬರಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾರೋ ಕೊಂಕು ಮಾತಾಡೋರು, ಟೀಕೆ ಮಾಡೋರು ಇರ್ತಾರೆ, ಅವ್ರಿಲ್ಲದೆ ಹೆಂಗಿರುತ್ತೆ ಸಮಾಜ? ಅವ್ರಿದ್ದಾರೆ ಅಂದ್ಬಿಟ್ಟು ನಾವು ಯಾಕೆ ಕೆಲಸ ನಿಲ್ಲಿಸ್ಬೇಕು? ನಮ್ಮ ಪಾಡಿ ನಾವು ಮಾಡ್ತಾ ಹೋಗೋದು. ನಂಬಿಕೆ ಇದೆಯೇನಪ್ಪ, ನಮ್ಮ ರೈಲು ಹೋಗ್ತದೆ ಹತ್ಕೊಳ್ರಿ ಹೋಗ್ತೆ, ನಮ್ಮ ಹೋಗೋ ಡೆಸ್ಟಿನೇಷನ್ ನಿಮ್ಗೆ ನಂಬಿಕೆ ಇದೆಯಾ, ನಮ್ಮ ಗುರಿ ಹೋಗೋ ರೈಲು ಎಲ್ಲಿಗೆ ಅಂತ ಹತ್ಕೊಳ್ರಿ, ಬರಲ್ವಾ ಇರಪ್ಪ ಇಲ್ಲ, ನಾವು ಹೋಗ್ತೀವಿ, ಹೋಗ್ತಿರೋದು ಬಂದವ್ರು ರಚ್ಕೊಂಡು ಹೋಗ್ತಾ ಇರೋದು. ಈಗಂತೂ ಈ ವರ್ಷ ಹೊಸ ಹೆಣ್ಮಕ್ಳು ಮೆಡಿಕಲ್ ಓದೋರು ಇಂಜಿನಿಯರಿಂಗ್ ಓದೋರು ನಮ್ಮ ಹೆಣ್ಮಕ್ಳೆಲ್ಲ ಜಾಯ್ನ್ ಆಗಿದ್ದಾರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಬರೋದು, ಭಾಗವಹಿಸೋದು, ಅಲ್ಲಿ ಕಾರ್ಯಕ್ರಮ ಕೊಡೋದು ಮಾಡೋಂಥದ್ದೆಲ್ಲ ತುಂಬ. ಆದ್ದರಿಂದ ನಾಳೆಗಳಲ್ಲಿ ನಂಬಿಕೆ ಇದೆ, ಯುವಕರಲ್ಲಿ ನಂಬಿಕೆ ಇದೆ, ಹೊಸ ಜನ್ರೇಷನ್ ಮುಂದೆ ಇದ್ರಲ್ಲಿ ಕಂಟಿನ್ಯೂ ಇದನ್ನು ಇನ್ನೊಂದು ರೀತಿಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮ್ಮ ತಲೆಮಾರಲ್ಲಿ ನಮ್ಗೆ ಏನು ಮಾಡೋಕ್ಕಾಗತ್ತೆ? ಈ ಥರದ್ದೆಲ್ಲ ಗೆಳೆಯರ ಸಹಕಾರದ ಜೊತೆಗೆ 19 ವರ್ಷ ಶುಭವಾಗಲಿ, ಒಳ್ಳೆಯದಲ್ಲಿ ನಮ್ಗೆ ಭಾಳ ಸಂತೋಷ ಆಯಿತು. ಒಬ್ಬ ಹುಟ್ಟಿದ ಹಳ್ಳಿಗೆ ಒಬ್ಬ ವ್ಯಕ್ತಿ, ಅದೇ ಬೇಲೂರು ಮಹಾದೇವರದ್ದು ಒಂದು ಭಾಳ ಒಳ್ಳೆ ಮಾತು, ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಆಫೀಸಲ್ಲೆಲ್ಲ ನೋಡಿದ್ದೀನಿ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ಲ ಅಂತ ಎಲ್ಲ ರೈತರ ಮಕ್ಕಳಿರಲಿ, ಇರೋರೆಲ್ಲ ಬಂದೇಕ ನಾನು ಸೇರಿಸಿ. ಸೊ ಎಲ್ಲರಿಗೂ ಎದೆಗೆ ಅಕ್ಷರ ಇದೆ, ಅಕ್ಷರ ಚೆನ್ನಾಗಿ ಬಳಸಿದ್ರು ನಮ್ಮ ನಾಗತಿಹಳ್ಳಿ ಸರ್ ಭಾಳ ಪ್ರಮುಖರು, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ ಹೇಳಿದಾಗೆ ನಾವು ಟೀಕೆ ಮಾಡ್ತಾರೆ, ನಮ್ಮ ಹಳ್ಳಿಗಳು ಹಾಳಾಗೋಯ್ತರೆ ಸರಿ ಇಲ್ಲ ರೀ ಅಂತ ಬೈಕ್ ಓಡೋ ಬದಲು. ನಾನು ಒಂದು ಮಾತು ಹೇಳ್ಬಿಡ್ತೀನಿ ಮಧ್ಯದಲ್ಲಿ, ಸಾರಿ ಟು ಇಂಟರಪ್ಟ್. ನೆನ್ನೆ ನಾಗರಾಜ್ ಅವರು ಹೇಳಿದ್ರು, ಎಚ್ ಎಲ್ ನಾಗರಾಜ್ ದೇಸ್, ಅವ್ರ ಹಳ್ಳಿನಲ್ಲಿ ಒಂಚೂರು ಪ್ರಯತ್ನ ಮಾಡಿದ್ದಕ್ಕೆ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಅಂದರೆ, ಒಂದು ಚಿಕ್ಕ ಪ್ರಯತ್ನ ಮಾಡೋಕ್ಕಾಗ್ತಿಲ್ಲ, ಕಾರಣ ಹಳ್ಳಿಗಳನ್ನು ಅಸೂಯೆ ಹಾಳು ಮಾಡಾಕ್ಬಿಟ್ಟಿದೆ. ಯಾರು ಮಾಡಿದ್ರು ಅದಕ್ಕೆ ಟೀಕೆ ಮಾಡ್ತಾರೆ, ಕೊಂಕ್ ಮಾಡ್ತಾರೆ, ಅವ್ರಿಗೆ ಜಮೀನೇ ಕೊಡಿಲ್ವಂತವ್ರಿಗೆ. ನಾನು ನಿರಾಶನಾಗಿ ಬಂದೆ, ಇಷ್ಟು ಹೆಂಗೆ ಮಾಡೋಕ್ಕಾಗ್ತದೆ, ನೀವು 19 ವರ್ಷದಿಂದ ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಪುಣ್ಯಾತ್ಮ ಅಂತಿದ್ರು ಅವರು. ಅದು ಏನು ಮಾಡೋಕ್ಕಾಗಲ್ಲ, ನಮ್ಮ ಹಳ್ಳಿಗಳಿರೋ ಪರಿಸ್ಥಿತಿ ಅದು. ಆ ಟೀಕೆಗಳು ಅಳಿಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಅಷ್ಟರಲ್ಲಿ ನಮಗೆ ಇಟ್ಕೊಂಡು ಹೋಗ್ಬೇಕು. ಟೀಕೆಗಳಿಗೆ ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಸರಿ ಇರಬೇಕು ಅಂತ ಹೆಂಗಡೆ. ಬಟ್ ಇನ್ನೊಂದು ಅಂದರೆ, ಈಗ ಎಲೆಕ್ಷನ್ ಬರ್ತಾ ಇದೆ, ಒಬ್ಬನೇ ಒಬ್ಬ ರಾಜಕಾರಣಿ ನಮ್ಮ ವೇದಿಕೆ ಬರಲ್ಲ, ಅದೊಂದು ಮಾರಲ್ ಫಿಯರ್ ಇದೆ, ಯಾವ ಪಕ್ಷದವರು ಬರಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಅಬೌಟ್ ದಮ್. ನಮ್ಮ ನಾಗಮಂಗಲದ ರಾಜಕಾರಣದ ಬಗ್ಗೆ ದೇಶಾದ್ಯಂತ ಅನೇಕ ಕಥೆಗಳಿದ್ದಾವೆ, ಅಲ್ಲಿ ಚುನಾವಣಾ ಭ್ರಷ್ಟತೆ ಬಗ್ಗೆ ಇದೆ. ಬಟ್ ಸಿನ್ಸಿಯರ್ಲಿ ಕೇಳ್ತಿ, ಯಾವ ಪಕ್ಷದವರು ನನಗೊಂದು ದಿನ ನಮ್ಮ ಸಂಸ್ಕೃತಿ ಹಬ್ಬಕ್ಕೆ ತೊಂದರೆ ಕೊಟ್ಟಿಲ್ಲ, ಅಥವಾ ನಮ್ಮ ಹುಡುಗರನ್ನ ಕರಪ್ಟ್ ಮಾಡೋಕ್ಕೆ ಬರಲ್ಲ, ಏ ಅವ್ರೇನೋ ಮಾಡ್ಕೋತಾರಪ್ಪ ಅವ್ರ ಪಾಡಿಗೋರು, ನಮ್ಮ ಅವ್ರದ್ದೇ ಬೇರೆ ಜಾಡು ಅಂತ ಅವ್ರಿಗೆ ನಿಜವಾಗ್ಲೂ. ನಾನು ಈ ಸರಿ ನಾನು ಟ್ವೀಟ್ ಮಾಡಿದ್ದೀನಿ ಅದನ್ನು, ಐ ವಾಂಟ್ ಟು ವಿಶ್ ಆಲ್ ಮೈ ಪೊಲಿಟಿಷಿಯನ್ಸ್, ಮೇ ಬಿ ಮಾರಲ್ ಫಿಯರ್, ನಮ್ಮ ಕೈಗಳು ಸ್ವಚ್ಛವಾಗಿರೋದ್ರಿಂದ ಇರ್ಬೋದು, ನಮ್ಮನ್ನೇನು ಅವ್ರು ಕರಪ್ಟ್ ಮಾಡೋಕ್ಕಾಗಿಲ್ಲ. ನಮ್ಮ ಹುಡುಗರಿಗೂ ಹೇಳಿದ್ದೀವಿ, ನೋಡ್ರಪ್ಪ ನೀವು ಚುನಾವಣೆ ಬಂದಾಗ ಯಾರಿಗಾರು ಹೊಟ್ಟಕ್ಕಲ್ರಿ, ನಿಮ್ಮ ಪ್ರಜಾಪ್ರಭುತ್ವ ಅದು. ಬಟ್ ಈ ವೇದಿಕೆನ ಪವಿತ್ರವಾಗಿಟ್ಕೊಳ್ಳೋಣ, ಈಗ ನೀವು ಪವಿತ್ರ ಅನ್ನೋ ಶಬ್ದ ಬಳಸಿದಿರಿ ಒಳಗೆ ಬರುವಾಗ ಆ ದೃಷ್ಟಿಯಿಂದ. ಹಂಗಾಗಿ ಚುನಾವಣಾ ಮುನ್ನವೇ ನಮ್ಮ ಸಂಸ್ಕೃತಿ ಹಬ್ಬ ಯಾವಾಗಲೂ ಬರುತ್ತೆ, ಅದು ಮೇಗೆ ಬರುತ್ತೆ, ನಾವು ಮಾರ್ಚಿಗೆ ಬರುತ್ತೆ, ಸಾಮಾನ್ಯವಾಗಿ ಚುನಾವಣೆಗಳು. ಇವತ್ತಿನವರೆಗೆ ಎಲ್ಲ ಪಕ್ಷದಲ್ಲೂ ಗೆಳೆಯರಿದ್ದಾರೆ, ಯಾರೂ ಇದನ್ನು ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡಿಲ್ಲ, ಅದೊಂದು ಮುಂದುವರಿಬೇಕು ಅನ್ನೋದು ನನ್ನ ಅಪೇಕ್ಷೆ. ಆ ಒಂದು ನೈತಿಕ ಭಯ ಇರುತ್ತಲ್ಲ, ಅದು ಯಾವಾಗಲೂ ಸಂಸ್ಕೃತಿಯ ಭಯವೂ ಹೌದು. ಶುಭವಾಗಿ ತುಂಬ ಒಳ್ಳೆ ಕೆಲಸ ಮಾಡ್ತೀನಿ, ಒಂದೆರಡು ಇದ್ರ ಭಾಗವಹಿಸಿದ್ದೆ, ಪುಟ್ಟ ಪುಟ್ಟದಾಗಿ ಏನೋ ಕೆಲಸ ಮಾಡಬೇಕು ಅನ್ನೋದು ಸಂತೋಷ. ನಿಮ್ಮ ಈ ಕೆಲಸಕ್ಕೆ ಒಳ್ಳೇದಾಗಲಿ, ಈ 19 ವರ್ಷ ಇನ್ನೂ 90 ವರ್ಷ ಆಗಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು. ಕಲಾಮಾಧ್ಯಮದ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಮ್ಮ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯಿಂದ, ನಮ್ಮ ಗೆಳೆಯರ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನನ್ನ ಪ್ರೀತಿಯ ಕೃತಜ್ಞತೆಗಳು. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಮತ್ತೆ ಆ ಕೆಲಸಗಳನ್ನು ಹಳ್ಳಿ ಗಟ್ಟಿಯನ್ನು ಕಾಳು ಸಮಿತರು ಇಂಥ ಕಡೆ ಬರಬೇಕು. ಈಗ ಎಲ್ಲ ಹಳ್ಳಿಗಳಲ್ಲಿ ಇದೇ ತರಹ ರೋಗದಿಂದ ಬಾಧಿಸ್ತಾ ಇದೆ. ಈ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡಾಗ ಈ ಹಳ್ಳಿಯನ್ನು ಕೂಡ ಅದೇ ಮಟ್ಟಿಗೆ ಹಳ್ಳಿಯ ಕೆಲಸಗಳನ್ನು ಮಾಡುವ ಯಾವುದೇ ವ್ಯಕ್ತಿತ್ವ ಅಂತ ಈ ಸ್ಟೇಜ್ನಲ್ಲಿ ನಟನದ ಮತ್ತು ಈ ವೇದಿಕೆಯ ಎರಡುವೆ ಮೊಟ್ಟ ಮೊದಲ ನಾಟಕ.